ಇನ್ನು ಮುಂದಿನ ಸುದ್ದಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಸ್ಥಾನದ ಜೋಧ್ಪುರದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿ ತಮ್ಮ ಭಾಷಣದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಅಶೋಕ್ ಗೆಹ್ಲೋಟ್ ಸರ್ಕಾರದ ಭ್ರಷ್ಟಾಚಾರ ರೆಡ್ ಡೈರಿ ಮತ್ತು ಗಲಭೆಗಳ ಬಗ್ಗೆ ಮಾತನಾಡಿದ್ದಾರೆ ನೀವು ರೆಡ್ ಡೈರಿ ಬಗ್ಗೆ ಕೇಳಿದ್ರಾ ಡೈರಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿವರಗಳಿವೆ ಎಂದು ಜನ ಹೇಳ್ತಾರೆ ಆದರೆ ಕಾಂಗ್ರೆಸ್ ಡೈರಿಯ ವಿವರಗಳನ್ನು ಬಹಿರಂಗಪಡಿಸಲು ಎಂದಿಗೂ ಬಿಡೋದಿಲ್ಲ ರೆಡ್ ಡೈರಿ ರಹಸ್ಯವನ್ನು ಬಿಜೆಪಿ ಸರ್ಕಾರದಿಂದ ಮಾತ್ರವೇ ಬಿಚ್ಚಿಡಲು ಸಾಧ್ಯ ಅಂತ ಪ್ರಧಾನಿ ಹೇಳಿದ್ದಾರೆ ಬಿ ಜೆ ಪಿ ಆಯೇಗಿ ದಂಗೆ ಜಾಯೇಗಿ ಬಿ ಜೆ ಪಿ ಬರುತ್ತೆ ಗಲಭೆ ನಿಲ್ಲುತ್ತೆ ಎಂಬ ಘೋಷಣೆಯನ್ನು ನೀಡಿದ ಪ್ರಧಾನಿ ಮೋದಿ ಜೋಧ್ಪುರದ ಗಲಭೆ ಬೆಂಕಿಯಲ್ಲಿ ಹೊತ್ತಿ ಉರುತ್ತಿರುವಾಗ ಮುಖ್ಯಮಂತ್ರಿ ಅಶೋಕ್ ಗೆಲೋಟ್ ಏನು ಮಾಡ್ತಿದ್ರು ಅಂತ ಪ್ರಶ್ನಿಸಿದರು ರಾಮನವಮಿ ಪರಶುರಾಮ ಜಯಂತಿ ಅಥವಾ ಹನುಮ ಜಯಂತಿ ಇರಲಿ ರಾಜಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಯದ ಸ್ಥಳವಿಲ್ಲ ಎಂದಿದ್ದಾರೆ ಪ್ರಧಾನಿ ಐದು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಹೆಜ್ಜೆಯೂ ನಡೆಯಲಿಲ್ಲ ಕುರ್ಸಿಕಾ ಕೇಲ್ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಮುಂದುವರಿಯಿತು ಲಾಲ್ ಡೈರಿ ಅಂದರೆ ಕಪ್ಪು ಡೈರಿ ಬಗ್ಗೆ ನೀವು ಕೇಳಿದ್ದೀರಾ ಡೈರಿಯಲ್ಲಿ ಎಲ್ಲ ದುಶ್ಚತಿಗಳಿವೆ ಎಂದು ಜನ ಹೇಳ್ತಾರೆ ಕಾಂಗ್ರೆಸ್ ಭ್ರಷ್ಟಾಚಾರದ ಡೈರಿಯ ರಹಸ್ಯ ಬಯಲಿಗೆ ಬರಬೇಕಾ ಅಪ್ರಾಮಾಣಿಕರಿಗೆ ಶಿಕ್ಷೆ ಆಗಬೇಕಾ ಡೈರಿ ರಹಸ್ಯ ಬಯಲಿಗೆ ಬರಲು ಬಿಡುವುದೇ ಕಾಂಗ್ರೆಸ್ ಸರ್ಕಾರ ಸತ್ಯ ಹೊರಬಿರಬೇಕಾದ್ರೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಲ್ಟಿಮೇಟಾಗಿ ರಾಜಕೀಯದಲ್ಲಿ ಅಧಿಕಾರ ಒಂದೇ ಫೈನಲ್ ಗೋಲ್ ಫೈನಲ್ ಡೆಸ್ಟಿನೇಷನ್ ಇವರು ಬಂದಾಗಲೂ ಒಂದಷ್ಟು ಅಭಿವೃದ್ಧಿ ಮಾಡ್ತಾರೆ ಅವರಿದ್ದಾಗಲೂ ಒಂದಷ್ಟು ಅಭಿವೃದ್ಧಿ ಮಾಡ್ತಾರೆ ಆದ್ರೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಹಪ ಹಪಿ ಪ್ರಧಾನಿ ಮೋದಿ ಅವ್ರಿಗೂ ಇದೆ ಮೂರನೇ ಬಾರಿ ಅಧಿಕಾರಕ್ಕೆ ಬರಬೇಕು ಅಂತ ಮೂರನೇ ಬಾರಿಗೆ ಅವ್ರು ಪ್ರಧಾನಿ ಆಗಬಾರ್ದು ಅಂತ ನಾವು ಹೇಳ್ತಾ ಇಲ್ಲ ಆಗಲಿ ಅದೇ ರೀತಿ ಅವರ ತತ್ವ ಸಿದ್ಧಾಂತಗಳನ್ನು ವಿರೋಧಿಸೋ ಒಂದಷ್ಟು ಜನರು ಕೂಡ ಇದ್ದಾರೆ ಅವ್ರ ಪ್ರಕಾರ ಬೇರೆಯವ್ರ ಅಧಿಕಾರಕ್ಕೆ ಬರಬೇಕು ರಾಹುಲ್ ಗಾಂಧಿನ ಮತ್ತೊಬ್ಬರ ಮಗದೊಬ್ಬರ ಏನು ಆಗ್ಬೋದು ಆದರೆ ಈ ಬಾರಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತಕ್ಕಿಂತ ವಿಭಿನ್ನವಾಗಿರುತ್ತೆ ಅದಕ್ಕಿಂತ ಮೊದಲು ಇದೀಗ ಪಂಚರಾಜ್ಯ ಚುನಾವಣೆ ಈಗ ರಾಜಸ್ಥಾನ ಚುನಾವಣೆ ತೆಲಂಗಾಣ ಚುನಾವಣೆ ಛತ್ತೀಸ್ಗಢ ಮಧ್ಯಪ್ರದೇಶ ಮಿಜೋರಾಂ ಇದೊಂಥರ ಸೆಮಿಫೈನಲ್ಸ್ ಇದ್ದಂಗೆ ಇಲ್ಲಿ ಗೊತ್ತಾಗ್ಬಿಡೋದು ಬಿ ಜೆ ಪಿ ಎಣೆ ಬರ ಯಾಕೆ ಒಂದು ಕರ್ನಾಟಕದಲ್ಲಿ ಗೊತ್ತಾಯಿತು ಹಿಮಾಚಲ್ ಪ್ರದೇಶದಲ್ಲಿ ಗೊತ್ತಾಯಿತು ಆದರೆ ಗುಜರಾತಲ್ಲಿ ಬಿ ಜೆ ಪಿಗೆ ಪ್ಲಸ್ ಆಯಿತು ಹೀಗಾಗಿ ಕಂಪ್ಲೀಟಾಗಿ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರ ವಿರುದ್ಧ ಗುಡುಗಿದ್ದಾರೆ ಯಾಕೆಂದರೆ ರೆಡ್ ಡೈರಿ ರಹಸ್ಯ ಅಂದರೆ ಮಾಜಿ ಸಚಿವರಾಗಿದ್ದವರೇ ರ ರಾಜಸ್ಥಾನದಲ್ಲಿ ಸಚಿವರಾಗಿದ್ದವರೇ ರೆಡ್ ಡೈರಿ ಬಗ್ಗೆ ಮಾತನಾಡಿದಾಗ ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಲಾಗಿತ್ತು ಅಂದರೆ ಅಶೋಕ್ ಗೆಹ್ಲೋಟ್ ಸರ್ಕಾರದ ಪ್ರತಿಯೊಂದು ಅಕ್ರಮಗಳು ಆ ಡೈರಿಯಲ್ಲಿದೆ ಅನ್ನೋ ಮಾಹಿತಿಯನ್ನು ಕಾಂಗ್ರೆಸ್ನ ಸಚಿವರಾಗಿದ್ದವರೇ ಹೇಳಿದರು ಇದೀಗ ಆ ರೆಡ್ ಡೈರಿ ರಹಸ್ಯವನ್ನೇ ಚುನಾವಣಾ ಅಸ್ತ್ರವನ್ನಾಗಿ ರಾಜಸ್ಥಾನದಲ್ಲಿ ಪ್ರಧಾನಿ ಮೋದಿ ಬಳಸ್ಕೊಂಡಿದ್ದಾರೆ